ಎಲ್ರಿಗೂ ಶುಭೋದಯ ಶುಭೋದಯ ಸರ್ ನಿಮಗೂ ಕೂಡ ನಿಮಗೂ ಕೂಡ ನಮ್ಮದು ಸ್ಫೂರ್ತಿದಾಯಕ ತಂಡ ನಮ್ಮ ಒಬ್ಬ ಆಂಕರಿಂಗ್ಗೆ ಜನರಿಗೆ ಹೇಗೆ ಸ್ಫೂರ್ತಿ ಮೂಡಿಸ್ತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಬೇಸ್ ಮೇಲೆ ನಾವು ಸ್ಫೂರ್ತಿದಾಯಕ ತಂಡ ಅಂತ ನೇಮ್ ಇಟ್ಕೊಂಡಿದ್ದೀವಿ ನಮ್ಮ ಟೀಮ್ನ ಮೆಂಬರ್ಸ್ ಭಾಸ್ಕರ್ ಭೂಮಿಕಾ ಶ್ರೀಕಾಂತ್ ಹರ್ಷಿತಾ ಶ್ವೇತಾ ಚವನ್ ಏನಾದರೂ ಆಗು ನೀನು ಮೊದಲು ಮಾನವನಾಗು ಈ ಮಾನವೀಯ ಮೌಲ್ಯಗಳನ್ನು ನಮಗೆ ಸರ್ ಈ ಎರಡು ದಿನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು ಮುಂದೆ ಏನು ಬೇಕಾದರೂ ಆಗಬಹುದು ಮೊದಲು ನಾವು ಮಾನವೀಯರಾಗಿರಬೇಕು ನಮಗೆ ಮಾನವೀಯತೆ ಅಂದ್ರೆ ಏನು ಅಂತ ಗೊತ್ತಿರಬೇಕು ಆ 31 ಅಂಶಗಳಲ್ಲಿ ಆ ಮಾನವೀಯ ಮೌಲ್ಯಗಳನ್ನು ನಮಗೆ ಅದು ನಮಗೆ ಬರಿ ಆಂಕರಿಂಗ್ ಅಲ್ಲ ಇದು ಆಂಕರಿಂಗ್ ವರ್ಕ್ಶಾಪ್ ಆಗಿರಬಹುದು ಅದನ್ನ ನಾವು ಲೈಫ್ ಅಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅದನ್ನ ನಮಗೆ ಸರ್ ತಿಳಿಸ್ಕೊಟ್ಟಿದ್ದಾರೆ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಶಿಲ್ಪಿ ಮೂರು ಕಲ್ಲನ ನೋಡ್ತಾನೆ ಆ ಮೊದಲನೇ ಕಲ್ಲ ನಾನು ಅವನ್ನ ಇಮ್ಯಾಜಿನ್ ಮಾಡ್ಕೊಂಡಿರೋ ಆಕೃತಿನ ಕೆತ್ತಕ್ಕೆ ಟ್ರೈ ಮಾಡ್ತಾನೆ ಮೊದಲನೇ ಕಲ್ಲನ ಅವನು ಏನು ಮಾಡಿದಾನೆ ಅವನು ಏನು ಅನ್ಕೊಂಡಿದಾನೆ ಅದನ್ನ ಕೆತ್ತುತ್ತಾನೆ ಮೊದಲನೇ ದಿನ ಅದು ತಿಂದು 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 ನನಗೆ ಆಯ್ತು ನನಗೆ ಆಗಲ್ಲ ಇದು ನನಗೆ ಇನ್ಮೇಲೆ ಇದ್ರೆ ಇನ್ ಪೆಟ್ ತಿನ್ನಕ್ಕಾಗಲ್ಲ ಅಂತ ಅದು ಹಾಗೆ ನಿಂತ್ಕೊಂಡ್ಬಿಡುತ್ತೆ ನೆಕ್ಸ್ಟ್ ಎರಡನೇ ಕಲ್ಲಿಗೆ ಬರ್ತಾನೆ ಆ ಎರಡನೇ ಕಲ್ ಇದು ಆಗಲಿಲ್ಲ ಎರಡನೇ ಕಲ್ಲಿಗೆ ನೋಡೋಣ ಅದು ಹೊಡೆದ್ರೆ ಎಷ್ಟು ಏಟ್ ತಡೆಯುತ್ತೆ ಅಂತ ನೋಡ್ತಾನೆ ಆ ಎರಡನೇ ಕಲ್ ನನ್ ಅದ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತಡೆದು ಒಂದು ಅರ್ಧ ಆಕೃತಿ ಆಗುತ್ತೆ ಇನ್ ಮೂರನೇ ಕಲ್ಲಿಗೆ ಬರ್ತಾನೆ ಮೂರನೇ ಕಲ್ ಫುಲ್ ಆದ್ರೂ ನಾನು ಫುಲ್ ಆದ್ರೂ ಮಾಡೋಕ್ಕಾಗುತ್ತಾ ಟ್ರೈ ಮಾಡೋಕ್ಕಾಗುತ್ತಾ ಅಂತ ಆಕೃತಿನ ಫುಲ್ ಕೆತ್ತಕ್ಕೆ ಟ್ರೈ ಮಾಡ್ತಾನೆ ಆದರೆ ಮೂರನೇ ಕಲ್ಲು ತಾನು ಎಷ್ಟು ಪೆಟ್ಟು ತಿಂದ್ರುವೆ ಅದು ನನ್ನಲ್ಲಿ ಆಗುತ್ತೆ ನಾನೊಂದು ಆಕೃತಿಯಾಗಿ ಮೂಡ್ತೀನಿ ಅದು ಒಂದು ದೇವರ ಗುಡಿಯಲ್ಲಿ ಒಂದು ವಿಗ್ರಹ ಆಗುತ್ತೆ ಆ ಥರ ನಾವಾಗಿದ್ದೀವಿ ಇದನ್ನು ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಲ್ಲರೂ ಬಂದ್ವಿ ಒಂದು 60 ಜನ 70 ಜನ ಬಂದ್ವಿ ಫಸ್ಟ್ ಡೇ ಬಂದ್ವಿ ನಾವು ಕೆಲವ್ರಿಗೆ ಮಧ್ಯಾಹ್ನನೇ ಬೋರ್ ಆಗೋಯ್ತು ಮಧ್ಯಾಹ್ನನೇ ಹೋಗ್ಬಿಟ್ರು ಅದು ಮೊದಲನೇ ಕಲ್ಲು ನನ್ನ ಬೆಳಗ್ಗೆ ತನಕ ಇದ್ದು ಮಧ್ಯಾಹ್ನ ಹೋಗ್ಬಿಟ್ರು ಅವ್ರ ಕೈಯಲ್ಲಿ ಅದು ಪೆಟ್ಟನ್ನ ಅಂದ್ರೆ ನಮ್ಮಲ್ಲಿ ನಾವು ಏನ್ ನಾಲೆಡ್ಜ್ ತಗೊಂಡಿದೀವೋ ಅದನ್ನ ಅವ್ರು ತಗೊಳಕ್ ಟ್ರೈ ಮಾಡ್ಲಿಲ್ಲ ಇನ್ ಎರಡನೇ ಕಲ್ಲು ನಾವು ಎರಡ್ ಹಿಂದಿನ ದಿನ ಬಂದ್ವಿ ಹಿಂದಿನ ದಿನ ಸ್ವಲ್ಪ ಜನ ಕಮ್ಮಿಯಾಗೆ ಬಂದಿದ್ರು ಅವ್ರು ನಾವು ನೆನ್ನೆ ಏನೇನು ಎಂಜಾಯ್ ಮಾಡಿದ್ವಿ ಅದನ್ನ ನಮ್ಗೆ ಗೊತ್ತು ಅದು ಎರಡನೇ ಕಲ್ಲು ಮೂರನೇ ಕಲ್ಲು ನಾವೆಲ್ಲ ಇಲ್ಲಿಗೆ ಬಂದಿದೀವಿ ಇದು ಮೂರನೇ ಕಲ್ಲು ನಾವು ಮುಂದೆ ಒಂದು ದೇವರ ಗುಡಿಯಲ್ಲಿ ವಿಗ್ರಹ ಆಗಿ ಬೆಳಿತೀವಿ ಪ್ರಪಂಚದಲ್ಲಿ ವಿಗ್ರಹ ಆಗಿ ಬೆಳಿತೀವಿ ಅಮೂಲ್ಯ ಅಂಶಗಳನ್ನ ಬರೆದ್ರು ಆ ಅಮೂಲ್ಯ ಅಂಶಗಳು ನಮ್ಮ ವ್ಯಕ್ತಿ ವಿಕಸನಕ್ಕೆ ನಮ್ಮ ವ್ಯಕ್ತಿತ್ವವನ್ನ ತೋರಿಸ್ಕೊಳಕ್ಕೆ ಅದು ಬಹಳ ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ ನಮ್ಮಲ್ಲೇ ನಮ್ಗೆ ಎಷ್ಟು ಸಾಮರ್ಥ್ಯ ಇದೆ ಎಷ್ಟು ಎನರ್ಜಿ ಇದೆ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ ನಮ್ಮಲ್ಲಿರುವ ಸಾಮರ್ಥ್ಯವನ್ನ ಸರ್ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ನಾವ್ ಒಂದೊಂದ್ ಪಾಯಿಂಟ್ಸ್ ಒಂದೊಂದ್ ಕಡೆ ಯೂಸ್ ಮಾಡ್ತಿದ್ವಿ ಆದ್ರೆ ಅದನ್ನ ಎಲ್ಲಿ ಯೂಸ್ ಮಾಡ್ತಿದ್ವಿ ಹೇಗ್ ಯೂಸ್ ಮಾಡ್ತಿದ್ವಿ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ ಕೆಲವ್ರಿಗೆ ಅನ್ಸಿರ್ಬೋದು ಈ ಪಾಯಿಂಟ್ಸ್ಗಳನ್ನೆಲ್ಲ ನೋಡಿದಾಗ ನಾವು ಇಷ್ಟೊಂದು ಪಾಯಿಂಟ್ಗಳು ನಮ್ಮಲ್ಲಿದ್ಯಾ ಅದನ್ನ ನಮಗ್ ಸರ್ ತೋರಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟೇಜ್ ಫಿಯರ್ ಅದೊಂದ್ ದೆವ್ವ ಅಂತಾನೆ ಹೇಳ್ಬೋದು ಆ ದೆವ್ವನೇ ಸರ್ ಓಡಿಸ್ಬಿಟ್ಟಿದ್ದಾರೆ ಇವತ್ತು ಯಾರು ಹೇಳ್ತೀರಾ ಸ್ಟೇಜ್ ಫಿಯರ್ ಇದೆ ಅಂತ ಯಾರು ಹೇಳಲ್ಲ ಯಾಕಂದ್ರೆ ಆ ತರ ದೆವ್ವನೇ ಓಡಿಸ್ಬಿಟ್ಟಿದ್ದಾರೆ ಇನ್ ಸಮಯ ಪ್ರಜ್ಞೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದ್ ವ್ಯಕ್ತಿಗೆ ಅವ್ನ ಸಮಯ ಇವ್ನ ಟೈಮ್ ಮ್ಯಾನೇಜ್ಮೆಂಟ್ ಒಂದ್ ಜಾಬ್ಗೆ ಹೋದ್ರೆ ಆ ಜಾಬ್ ಇಂದ ನೀವು ಟೈಮ್ ಸರಿಯಾಗಿ ಮ್ಯಾನೇಜ್ ಮಾಡ್ತೀನಿ ಅಂತಾನೆ ಕಳಿಸ್ಕೊಡ್ಬೋದು ಸೊ ಆ ತರ ಸಮಯ ಪ್ರಜ್ಞೆ ಏನು ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಇನ್ ನಮ್ಮ ಸಾಮರ್ಥ್ಯಗಳ ಜೊತೆ ನಾವೇ ಹೇಗೆ ಆಟ ಆಡ್ಬೋದು ನಮ್ಮನೆ ಎಷ್ಟೋ ಡ್ಯಾನ್ಸ್ ಮಾಡಿದ್ವಿ ಆದ್ರೆ ಒಬ್ರಿಗೂ ಗೊತ್ತಾಗ್ಲಿಲ್ಲ ನಾವ್ ಎಷ್ಟು ಸುಸ್ತಾಗಿದ್ವಿ ಎಷ್ಟೋ ಡ್ಯಾನ್ಸ್ ಮಾಡಿದ್ವಿ ಅಂತ ಅಷ್ಟು ಗೊತ್ತಾಗ್ಲಿಲ್ಲ ಅದಕ್ಕೆ ಬಣ್ಣ ಹಚ್ಚಿ ಹಲವಾರು ವಿಧಾನಗಳ ಮೂಲಕ ಸಮಯ ಪ್ರಜ್ಞೆ ಜೊತೆ ನಮ್ಮ ಸಾಮರ್ಥ್ಯ ಜೊತೆ ಹೇಗೆ ಆಟ ಆಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದೊಂದು ಪದಕ್ಕೆ ಹೇಗೆ ಜೀವ ತುಂಬೋದು ನಾವು ಮಾತಾಡೋ ಒಂದೊಂದು ಪದ ಮಾತು ಹೊಡೆದರೆ ಹೋಯ್ತು ಮುದ್ದು ಉಳಿದರೆ ಹೋಯ್ತು ಅಂತ ಹೇಳ್ತಾರಲ್ಲ ಹಾಗೆ ಮಾತು ಆಡಿದರೆ ಹೋಯ್ತು ಮುದ್ದು ಹೊಡೆದರೆ ಹೋಯ್ತು ಅಂತ ಹೇಳ್ತಾರಲ್ಲ ಹಾಗೆ ಒಂದೊಂದು ಪದಕ್ಕೆ ಹೇಗೆ ಜೀವ ತುಂಬೋದು ಅನ್ನ ಹೇಳ್ಕೊಟ್ಟಿದ್ದಾರೆ ಐ ಹೋಪ್ ನಾವೆಲ್ಲ ಇವರಿಂದ ತುಂಬಾ ಕಲ್ತಿದೀವಿ ಇನ್ನೂ ಕಲಿಯೋದಿದೆ ಆದಷ್ಟು ನಮ್ಮಿಂದ ಎಷ್ಟಾಗುತ್ತೆ ಇವತ್ತು ಕೊನೆ ದಿನ ಸ್ವಲ್ಪ ಬೇಜಾರಿದೆ ಸ್ವಲ್ಪ ಖುಷಿ ಇದೆ ಇನ್ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನ ಕಲ್ಯಾಣ ಅಂತ ಇಷ್ಟಪಡ್ತೀವಿ ನಾವು ಗ್ರೂಪ್ ಮೆಂಬರ್ಸ್ ನಿಮ್ಗೊಂದು ಸ್ಲೋಗ ಕೊಡಕ್ಕೆ ಇಷ್ಟಪಡ್ತೀವಿ ಸರ್ ಮೈಂಡೆಡ್ ಅವರ್ ಮೈಂಡ್ ಅಂಡ್ ನೌ ವಿ ಕ್ಯಾನ್ ಮೈಂಡ್ ಅವರ್ ಮೈಂಡ್ ಸರ್ ಮೈಂಡೆಡ್ ಅವರ್ ಮೈಂಡ್ ನೌ ವಿ ಕ್ಯಾನ್ ಮೈಂಡ್ ಅವರ್ ಮೈಂಡ್ ಥ್ಯಾಂಕ್ ಯು